ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಸುಮ ಟಾಕ್ಸ್. ನಾನು ನಿಮ್ಮ ಸುಮ. ನಾನು ಈ ವಿಡಿಯೋಲಿ ಡೆಲಿವರಿ ನಂತರ ಹೌ ಟು ರಿಡ್ಯೂಸ್ ಬೆಲ್ಲಿ ಫ್ಯಾಟ್, ಅಂದರೆ ನಮ್ಮ ಹೊಟ್ಟೆನ ಯಾವ ರೀತಿಯಾಗಿ ಕರಗಿಸೋದು, ಹೊಟ್ಟೆ ಕೊಬ್ಬು ಏನಿರುತ್ತೋ ಅದನ್ನು ಯಾವ ರೀತಿಯಾಗಿ ಕರಗಿಸೋದು ಅಂತ ಹೇಳಿಬಿಟ್ಟು, ಅದಕ್ಕೆ ಯೂಸ್ ಮಾಡೋದಕ್ಕೆ ಬೆಲ್ಟ್ ಬೆಸ್ಟಾ ಇಲ್ಲ ಅಂದರೆ ಬಟ್ಟೆಯಿಂದ ಮಾಡಿದ ಬೆಲ್ಟ್ ಯಾವುದು ಇದೆ ಮನೆಯಲ್ಲೇ ನಾವು ಏನು ಕಟ್ಕೊಳ್ತೀರಾ ಅದು ಬೆಸ್ಟಾ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದ ನಂತರ ಯಾವ ರೀತಿಯಾಗಿ ಬಟ್ಟೆನ ಕಟ್ಟೋದು ಹೊಟ್ಟೆಗೆ ಅಂತ ಹೇಳಿಬಿಟ್ಟು ಸಹ ತಿಳಿಸ್ಕೊಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋ ನೋಡ್ತಿದ್ದಲ್ಲಿ ನನ್ನ ಚಾನಲ್ ಸುಮಾ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನನ್ನ ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಡೆಲಿವರಿ ನಂತರದ ದಿನಗಳಲ್ಲಿ ನಮ್ಮ ಹೊಟ್ಟೆ ಏನಿರುತ್ತೆ ತುಂಬಾ ದಪ್ಪದಾಗಿರುತ್ತೆ, ಅಂದರೆ ಬೆಲ್ಲಿ ಫ್ಯಾಟ್ ಏನಿರುತ್ತೆ ತುಂಬಾ ದಪ್ಪ ಇರುತ್ತೆ. ಅದನ್ನು ರಿಡ್ಯೂಸ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಬಟ್ಟೆ ಕಟ್ಟೋ ವಿಧಾನನ ನಾನು ತಿಳಿಸ್ಕೊಡ್ತೇನೆ. ಹಾಗೆಯೇ ಬೆಲ್ಟ್ ಏನು ಯೂಸ್ ಮಾಡ್ತೀರಿ ನಾವು ಅದು, ಮತ್ತು ಏನು ಬಟ್ಟೆನ ನಾವು ಸುತ್ತಕೊಳ್ಳೋದ್ರಿಂದ ಯಾವ ರೀತಿಯಾದಂತಹ ಯೂಸಸ್ ಇದೆ, ಯಾಕೆ ಸುತ್ತಕೊಳ್ಬೇಕು, ಮತ್ತು ಅದರಿಂದ ಆಗುವಂತಹ ಬೆನಿಫಿಟ್ಸ್ ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ. ಡೆಲಿವರಿ ನಂತರ ದಿನಗಳಲ್ಲಿ ಬಂದುಬಿಟ್ಟು ತುಂಬಾ ನಮ್ಮ ಹೊಟ್ಟೆ ಏನಿರು ಅಂದರೆ ಇರುತ್ತೆ ಅಂತ ಹೇಳಿದ್ರೆ ತುಂಬ ದಪ್ಪ ಆಗಿರುತ್ತೆ. ನಾವು 9 ಮಂತ್ಸ್ ಏನು ಪ್ರೆಗ್ನೆಂಟ್ ಆಗಿರ್ತೀರಾ ಆ ಟೈಮಲ್ಲಿ ಬಂದುಬಿಟ್ಟು ತುಂಬ ನಮ್ಮ ಹೊಟ್ಟೆ ದಪ್ಪ ಆಗಿರುತ್ತೆ. ಮಗು ಡೆಲಿವರಿ ಆದ ನಂತರ ಸಹ ತುಂಬಾ ಉಪ್ಪದಾಗಿರುತ್ತೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ ನಾವು ಏನಾದರೂ ಒಂದು ಬಲೂನು ಫಸ್ಟ್ ತೊಗೊಂಡಿರ್ತೀರೋ ತುಂಬಾ ಟೈಟ್ ಆಗಿರುತ್ತೆ ನಮ್ಮ ಹೊಟ್ಟೆನೂ ಸಹ ಹಾಗೆ ಇರುತ್ತೆ. ಮತ್ತು ಊದಾದ ನಂತರ ತುಂಬ ದಪ್ಪ ಆಗಿರುತ್ತಲ್ಲ, ಬಲೂನ್ನ ಬ್ಲೋ ಮಾಡಿದ ನಂತರ ತುಂಬ ದಪ್ಪ ಇರುತ್ತೆ. ಮತ್ತು ಗಾಳಿಯೆಲ್ಲ ಹೇರ್ ಬಿಟ್ಟುಬಿಟ್ಮೇಲೆ ಏನು ತುಂಬ ಸ್ಪಾಂಜಿಯಾಗಿ ಜೋತು ಬಿದ್ದಂಗಿರುತ್ತೆ ಅಂದರೆ ಎಲ್ಲನೂ ಹಾಗೆಯೇ ನಮ್ಮ ಹೊಟ್ಟೆನೂ ಸಹ ತುಂಬಾ ಒಂಥರ ತುಂಬ ಎಕ್ಸ್ಪ್ಯಾಂಡ್ ಆದಂಗೆ, ಸ್ಟ್ರೆಚ್ ಆದಂಗೆ, ಬಲೂನ್ ಯಾವ ಥರ ಆಗಿರುತ್ತೋ ಸಾಫ್ಟಾಗಿ ಆ ಥರ ನಮ್ಮ ಹೊಟ್ಟೆನೂ ಸಹ ಆಗಿರುತ್ತೆ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಡೆಲಿವರಿಯ ನಂತರದ ದಿನಗಳಲ್ಲಿ ನಾವು ಬಟ್ಟೆನ ಟ್ರೈ ಮಾಡೋದ್ರಿಂದ ಅಂದರೆ ಬಟ್ಟೆ ಆಗಲಿ ಬೆಲ್ಟ್ ಆಗಲಿ ಯೂಸ್ ಮಾಡೋದ್ರಿಂದ ನಮಗೆ ಹೊಟ್ಟೆ ಒಳಗಡೆ ಹೋಗುತ್ತೆ. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ನಾವು ಡೆಲಿವರಿ ನಂತರ ಡಾಕ್ಟರ್ ಸಜೆಸ್ಟ್ ಮಾಡೋದು ಬೆಲ್ಟ್ ಯೂಸ್ ಮಾಡಿ ಅಂತ ಹೇಳಿಬಿಟ್ಟು. ನಾವು ಬೆಲ್ಟ್ ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ, ಯೂಸ್ ಮಾಡ್ಬೋದು. ಬಟ್ ಏನಂದರೆ ಅದು ಸ್ವಲ್ಪ ದಿನ ಮಾತ್ರ ಯೂಸ್ ಆಗುತ್ತೆ, ಜಾಸ್ತಿ ದಿನಗಳ ಕಾಲ ಅದು ಬಾಳಿಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಬೆಲ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ನಾನು ಸಹ ಯೂಸ್ ಮಾಡಿದೆ, ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ನನಗೆ ಯೂಸ್ ಮಾಡು ಅಂತ ಹೇಳಿಬಿಟ್ಟು ನಾನು ಯೂಸ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಅದನ್ನೇ ಯೂಸ್ ಮಾಡಿದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಏನು ಎಲಾಸ್ಟಿಕ್ ಇರೋದ್ರಿಂದ ಬೇಗ ಎಲಾಸ್ಟಿಕ್ ಎಲ್ಲ ಲೂಸ್ ಆಗಿಬಿಡುತ್ತೆ. ಮತ್ತು ಈಸಿ ಟು ವೇರ್ ಅಂದರೆ ಬೆಲ್ಟ್ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು. ಬಟ್ ಏನಂದರೆ ಏನು ನಾವು ಬ್ರೆಸ್ಟ್ ಫೀಡ್ ಮಾಡ್ತೀರಿ ಅಂದರೆ ಎದೆಯಲ್ಲಿ ಮಗು ಕೊಡ್ತಿರೋ ಆ ಟೈಮಲ್ಲಿ ಕುತ್ಕೊಳ್ಳೋದಕ್ಕೆ ಅಷ್ಟೊಂದು ಕಂಫರ್ಟ್ ಆಗಿರೋದಿಲ್ಲ, ತುಂಬಾ ಡಿಫಿಕಲ್ಟ್ ಆಗುತ್ತೆ ಎದೆಯಲ್ಲಿ ಕೊಡೋದಕ್ಕೆಲ್ಲನೂ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಏನು ತುಂಬ ಇಲ್ಲ ಅಂದರೆ ತುಂಬ ಚಿಕ್ಕದೇನಾದರೂ ತೊಗೊಂಡ್ರೆ ಅಷ್ಟು ಫುಲ್ಲು ಏನು ಬೆಳ್ಳಿ ಏನಿರುತ್ತೆ ಹೊಟ್ಟೆ ಭಾಗ ಫುಲ್ ಕವರ್ ಆಗೋದಿಲ್ಲ ನಮ್ಗೆ. ಆದ್ದರಿಂದ ನಮಗೆ ಬೆಸ್ಟ್ ಅಂತ ಹೇಳಿದ್ರೆ ಬಟ್ಟೆ ಏನಿರುತ್ತೆ ಇದು ಬಂದುಬಿಟ್ಟು ಕಾಟನ್ ಸ್ಯಾರಿ, ತುಂಬ ಸಾಫ್ಟ್ ಆಗಿರುವಂತಹ ಕಾಟನ್ ಸ್ಯಾರಿ ತೊಗೊಂಡು ಈ ರೀತಿಯಾಗಿ ನಾನು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೇನೆ. ಇದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಅಂದರೆ ಮಾಡ್ಕೊಳ್ಳೋದು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಅಂದರೆ ನನ್ನ ಚಾನಲಲ್ಲೇ ವಿಡಿಯೋ ಹಾಕಿದ್ದೇನೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಮತ್ತು ಇದರಿಂದ ಆಗೋ ಬೆನಿಫಿಟ್ ಏನಂದರೆ ತುಂಬ ಈಸಿಯಾಗಿ ನಾವು ಕಟ್ಕೊಳ್ಬೋದು. ಫಸ್ಟ್ ಟೈಮ್ ಯಾರಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಸಹಾಯದಿಂದ ನೀವು ಕಟ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದಿನ ಎರಡು ದಿನ ಟ್ರೈನಿಂಗ್ ಆದಮೇಲೆ ನೀವು ಸಹ ಈಸಿಯಾಗಿ ಇದನ್ನು ಕಟ್ಕೊಳ್ಬೋದು. ಬೆಲ್ಟ್ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡೆಲಿವರಿ ಆದ ನಂತರ ನಿಮ್ಮ ಹಾರ್ಮೋನಲ್ ಚೇಂಜ್ ಆಗಿರುತ್ತೆ, ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆಯೇ ಬೋನ್ಸಲ್ಲಿ ತುಂಬಾ ಕ್ಯಾಲ್ಶಿಯಂ ಇರೋದಿಲ್ಲ, ತುಂಬ ಬ್ಯಾಕ್ ಪೇನ್ ಥರ ಬರ್ತಾ ಇರುತ್ತೆ. ಮತ್ತು ಹೊಟ್ಟೆ ಭಾಗ ಏನಿರುತ್ತೆ ತುಂಬ ವೆಯ್ಟ್ ಅಂದರೆ ಇರೋದ್ರಿಂದ ತುಂಬ ಅದು ನಮಗೆ ನಾವು ತುಂಬ ವೀಕ್ ಆಗಿರ್ತೇವೆ, ತುಂಬ ಕಷ್ಟ ಆಗುತ್ತೆ ಕುತ್ಕೊಳ್ಳೋದಕ್ಕೆ, ಬ್ಯಾಕ್ ಪೇನ್ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ. ಆದ್ದರಿಂದ ಈ ಥರ ಏನು ಬೆಲ್ಟ್ ಕಟ್ಕೊಳ್ಳೋದ್ರಿಂದ ಅಂದರೆ ಬಟ್ಟೆಯಿಂದ ಮಾಡಿದ್ದ ಬೆಲ್ಟ್ ಆಗಿರ್ಬೋದು, ಬಟ್ಟೆ ಸುತ್ತಕೊಳ್ಳೋದ್ರಿಂದ ಕಟ್ಕೊಳ್ಳೋದ್ರಿಂದ ತುಂಬಾ ನಮಗೆ ಬ್ಯಾಕ್ ಸಪೋರ್ಟ್ ತುಂಬ ಸಿಗುತ್ತೆ. ನಾನೇನು ಈ ಬಟ್ಟೆನ ಕಟ್ಕೊಳ್ತಾ ಇದ್ನೋ ನನಗೆ ತುಂಬ ಆರಾಮ ಅನಿಸ್ತಾ ಇತ್ತು, ಕಂಫರ್ಟ್ ಆಗಿರ್ತಾ ಇತ್ತು ಕುತ್ಕೊಳ್ಳೋದಕ್ಕೆಲ್ಲ, ನಾನು ಆದ್ರಿಂದ ತಿಳಿಸ್ಕೊಡ್ತಾ ಇದ್ದೆ. ಇದು ಬರೀ ಏನು ಡೆಲಿವರಿ ಆದ ನಂತರ ಸ್ಟಾರ್ಟಿಂಗಲ್ಲೇ ಕಟ್ಟಬೇಕು ಅಂತ ಏನಿಲ್ಲ. ನಿಮ್ಗೆ ಏನಾದರೂ ಬೆಲ್ಲಿ ಫ್ಯಾಟ್ ಇವಾಗಲೂ ಇದ್ದರೆ, ಮಗು ಆಗಲಿ, 1 ವರ್ಷ ಆಗಿರೋರು ಸಹ, 6 ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು, 2 ಇಯರ್ಸ್ ಆಗಿರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ಬಟ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂದ್ರೆ 6 ಮಂತ್ ಇಲ್ಲ 1 ಇಯರ್ ಆಗಿದ್ದರೆ ಅವ್ರು ಯಾವಾಗ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಮೆನ್ಸ್ಟ್ರುಯಲ್ ಡೇಟ್ ಅಂದರೆ ಯಾವಾಗಲೂ ಮಂತ್ಲಿ
ಪೀರಿಯಡ್ ಸೈಕಲ್ ಏನಿರುತ್ತೋ ಆ ಡೇಸಲ್ಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಭಾಗ ಅಂದರೆ ಏನಿರುತ್ತೆ, ಬೊಜ್ಜು ಏನಿರುತ್ತೆ ಅದು ಈಸಿಯಾಗಿ ಕರಗುತ್ತೆ. ಇನ್ನು ಡೆಲಿವರಿ ಆಗಿದ್ದ ನಂತರ ದಿನಗಳಲ್ಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು 1 ವೀಕ್ ಅಂದರೆ 8 ಡೇಸ್, 10 ಡೇಸ್, 8 ಡೇಸಿಂದನೇ ಸ್ಟಾರ್ಟ್ ಮಾಡಿದೆ. ಬಟ್ ಆವಾಗ ಸ್ವಲ್ಪ ಲೂಸಾಗಿ ಕಟ್ಕೊಳ್ತಾ ಇದ್ದೆ. 10 ಡೇಸ್ ಆದಮೇಲೆ ನನಗೆ ಏನು ಅಷ್ಟೊಂದು ಪೇಯ್ನ್ ಅನಿಸ್ತಾ ಇರಲಿಲ್ಲ. ಸೊ ಆವಾಗಿಂದ ನಾನು ತುಂಬ ಟೈಟಾಗಿ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ರೀತಿ ಕಟ್ಕೊಳ್ಳೋದು ಸಹ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇದು ಕಟ್ಟೋದು ಏನಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತೇನೆ. ಇದರಿಂದ ಆಗೋ ಯೂಸಸ್ ಏನು ಅಂತ ಹೇಳಿದ್ರೆ, ಬೆಲ್ಟ್ ಆದರೆ ತುಂಬ ಈಸಿಯಾಗಿ ಕಟ್ಬೋದು, ಬಟ್ ಅಂದರೆ ಈಸಿಯಾಗಿ ಹಾಕ್ಕೊಳ್ಬೋದು. ಬಟ್ ಏನಾಗುತ್ತೆ ಅಂದರೆ ಅದು ಎಲಾಸ್ಟಿಕ್ ಆದ್ರಿಂದ ತುಂಬ ಬೇಗನೆ ಅದು ಸ್ಟ್ರೆಚ್ ಆಗಿಬಿಟ್ಟು ಲೂಸ್ ಆಗಿಬಿಡುತ್ತೆ. ನಮ್ಗೆ ಅಷ್ಟು ದಿನ ಯೂಸ್ ಅಂದರೆ ಬಾಳಿಕೆ ಬರೋದಿಲ್ಲ, ಆದರೆ ಹೊಟ್ಟೆನೂ ಸಹ ಅಷ್ಟು ಬೇಗ ಕರಗೋದು ಇಲ್ಲ. ಅದೇ ಇದು ಸೀರೆಯಿಂದ ಮಾಡಿದ್ದು ಈ ರೀತಿಯಾದ ಬೆಲ್ಟ್ ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಕಟ್ಟೋದಕ್ಕೂ ಈಸಿಯಾಗಿರುತ್ತೆ. ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ, ಅಂದರೆ ಬೆಳ್ಳಿ ಫ್ಯಾಟ್ ಏನಿರುತ್ತೆ ತುಂಬ ಕರಗುತ್ತೆ ಅಂತಾನೆ. ನಾನು ನನ್ನ ಡೆಲಿವರಿ ಅಂದರೆ ನನಗೆ ಸಿಜರಿನು, ಆ ಸಿಜರಿನ್ ಆದ ನಂತರ ದಿನಗಳಲ್ಲಿ ಅಂದರೆ ನಾರ್ಮಲ್ ಡೆಲಿವರಿ ಆಗಿದ್ದರೆ ಯೂಶ್ವಲಿ ಫಸ್ಟ್ ಡೇನೇ ನೀವು ಬೆಲ್ಟನ್ನು ಅಂದರೆ ಇದೇನು ನೀವು ಮಾಡ್ಕೊಂಡಿರ್ತೀರಿ ಅದನ್ನು ಕಟ್ಕೊಳ್ಬೋದು. ಅದೇ ಸಿಜರಿನ್ ಆಗಿದ್ದರೆ ನೀವು ಫಸ್ಟ್ ಡೇನೇ ಕಟ್ಟೋಕ್ಕಾಗೋಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಕೆಳಗಿನ ಹೊಟ್ಟೆ ಏನಿರುತ್ತೋ ಅಲ್ಲಿ ಸಿಜರಿನ್ ಆಗಿರುತ್ತೆ. 5 ಇಂಚಸ್ವರೆಗೂ ಏನು ಸಿಜರಿನ್ ಅಂದರೆ ಆಪ್ರೇಷನ್ ಮಾಡಿರ್ತಾರೆ. ಸೊ ಅದರಿಂದ ಏನೋ ಅದು ತುಂಬ ಪೇಯ್ನ್ ಇರುತ್ತೆ ಯಾವಾಗಲೂ. ಅದನ್ನು ಗಾಯ ಒಣಗೋ ತನಕನೂ ನಿಮಗೆ ಬೆಲ್ಟ್ ಕಟ್ಟೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದು 10 ಡೇಸ್ ಆಗಿತ್ತು. ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು 8 ಡೇಸ್ಗೆ ನನಗೆ ಡಾಕ್ಟರು ಏನದು ಪ್ಲಾಸ್ಟರ್ ಹಾಕಿದ್ರು ಅದು ಅದ್ರ ಮೇಲೆ ಅದನ್ನು ರಿಮೂವ್ ಮಾಡಿದ್ರು. ಅಂದರೆ ನನಗೆ ಸ್ಟಿಚಸ್ ಏನು ಹಾಕಿರಲಿಲ್ಲ, ಸಿಸರಿನ್ ಆದಾಗ ಜೆಲ್ ಟೈಪಲ್ಲಿ ಹಾಕಿದ್ರು, ಅದ್ರ ಮೇಲೆ ಪ್ಲಾಸ್ಟರ್ ಒಂದು ಆ ಥರ ಒಂದು ಅಂದರೆ ಮೆಡಿಕಲ್ ಪ್ಲಾಸ್ಟರ್ ಏನಿರ್ತೋ ಅದು ಹಾಕಿದ್ರು. ಅದಾದ ನಂತರ 8 ಡೇಸ್ಗೆ ನನಗೆ ಅಂದರೆ ಹಾಸ್ಪಿಟಲ್ಗೆ ಬರೋಕ್ಕೆ ಹೇಳಿದರು. ಅದಾದ ನಂತರ ಅದು ರಿಮೂವ್ ಮಾಡಿದ್ರು. ಅದಾದ ನಂತರ ನನಗೆ ಡಾಕ್ಟರ್ ಹೇಳಿದರು ನಿಮಗೆ ಬೆಲ್ಟ್ ಯೂಸ್ ಮಾಡ್ಬೋದು ಈಗ ಅಂತ ಹೇಳಿಬಿಟ್ಟು. ನಾನು ಫಸ್ಟ್ ಟೈಮ್ ಏನು ಮಾಡಿದೆ ಅಂತ ಹೇಳಿದ್ರೆ ಬೆಲ್ಟ್ ಯೂಸ್ ಮಾಡಿದೆ. ಬಟ್ ಬೆಲ್ಟಿಂದ ನನಗೆ ಏನು ಚೇಂಜಸ್ ಗೊತ್ತಾಗಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಬೆಲ್ಟ್ ಈಸಿಯಾಗಿ ಹಾಕ್ಕೊಳ್ಬೋದು, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಗುಗೆ ಫೀಡ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಬ್ಯಾಕ್ ಸಪೋರ್ಟ್ ಇರುತ್ತೆ ಅಷ್ಟೇ. ಇನ್ನೇನು ತುಂಬ ಬೊಜ್ಜೇನು ಕರಗುತ್ತೆ ಅಂತ ಹೇಳಿಬಿಟ್ಟು ಅದರಿಂದ 100% ರಿಸಲ್ಟ್ ಬರೋದಿಲ್ಲ. ಜಸ್ಟ್ ಫಾರ್ ಸಮ್ ಡೇಸ್ ಅಷ್ಟೇ ಅದು ಯೂಸ್ ಮಾಡೋದು. ಮತ್ತು ಇನ್ನೂ ಏನಾಗುತ್ತೆ ಅಂತ ಹೇಳಿದ್ರೆ ಎಲಾಸ್ಟಿಕ್ ತುಂಬ ಎಲಾಸ್ಟಿಕ್ ಲೂಸ್ ಆಗಿಬಿಡುತ್ತೆ. ಬೆಲ್ಟ್ ನಾರ್ಮಲಾಗಿ ಎಲಾಸ್ಟಿಕಿಂದ ಮಾಡಿರ್ತಾರೆ, ಅದು ತುಂಬ ಲೂಸ್ ಆಗಿಬಿಡುತ್ತೆ, ಸ್ಟ್ರೆಚ್ ಆಗಿಬಿಡುತ್ತೆ. ಅದರಿಂದ ಯೂಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕಾಗಲ್ಲ. ಅದೇ ಇದು ಬಟ್ಟೆಯಿಂದ ನೀವು ಎಷ್ಟು ಟೈಟ್ ಕಟ್ತಿರೋ ಅಷ್ಟೂ ನಿಮಗೆ ಹೊಟ್ಟೆ ಬೆಳ್ಳಿ ಫ್ಯಾಟ್ ಏನಿರುತ್ತೆ ಅದು ತುಂಬ ಕರಗುತ್ತೆ, ಒಳಗಡೆ ಹೋಗುತ್ತೆ ಹೊಟ್ಟೆ, ಯಾವುದೇ ರೀತಿಯಾದಂತಹ ಹೊಟ್ಟೆ ಕಾಣಿಸೋದಿಲ್ಲ. ಇದು ಬಂದುಬಿಟ್ಟು ನೀವು ಜಸ್ಟ್ ಯಾರು ಬರೀ ಬಾಣಂತೀರೇ ಕಟ್ಟಬೇಕು ಅಂತ ಏನಿಲ್ಲ. ನಿಮ್ಮ ಡೆಲಿವರಿ ಆದ ನಂತರ ಒಂದು 6 ಮಂತ್ಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, 1.5 ಇಯರ್ ಆಗಿರ್ಬೋದು, ಎಲ್ಲರೂ ಸಹ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಡೆಲಿವರಿ ನಂತರ ಸ್ಟಾರ್ಟಿಂಗಲ್ಲಿ ನೀವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ 1 ಇಂದ ಯೂಸ್ ಮಾಡ್ಬೋದು. ಅದೇ ಸಿಸರಿನ್ ಆಗಿದ್ರೆ 8 ಡೇಸ್ 10 ಡೇಸ್ ನಿಮಗೆ ಗಾಯ ಯಾವಾಗ ಒಣಗುತ್ತೋ ಅದಾದ ನಂತರ ಕೆಲವ್ರಿಗೆ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಸು, ಯಾವುದೇ ರೀತಿಯಾದಂತಹ ಬೆಲ್ಟ್ ಆಗಲಿ ಬಟ್ಟೆ ಆಗಲಿ ನೀವು ಕೆಲವರು 20 ಡೇಸು 25 ಡೇಸ್ ಆಫ್ಟರ್ ಕಟ್ಟಿ ಅಂತ ಹೇಳಿಬಿಟ್ಟು ಅದು ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡೋದಂತ. ಕೆಲವರು ಪೇಯ್ನ್ ಏನಿಲ್ಲ ಅಂತ ಹೇಳಿದ್ರೆ ನೀವು ಅಂದರೆ ಗಾಯ ಒಣಗಿದೆ ಅಂತ ಹೇಳಿದ್ರೆ ಆವಾಗಿಂದನೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸಡನ್ನಾಗಿ ನಾನು ಫಸ್ಟ್ ಡೇ 1 ಇಂದನೇ ಕಟ್ತೀನಿ ಅಂದರೆ ಸಿಸರಿನ್ಗೆ ಅದು ಕಷ್ಟಕರವಾದಂತಹ ವಿಷಯ. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಸ್ಟಿಚಸ್ ಏನಾಗಿರ್ತಾರೆ ಅದು ರಿಮೂವ್ ಆದರೆ ತುಂಬಾ ಕಷ್ಟ ಆಗಿಬಿಡುತ್ತೆ, ಇನ್ನಷ್ಟು ನೀವು ಪೇಯ್ನ್ ಅನುಭವಿಸ್ಬೇಕಾಗುತ್ತೆ. ಸೊ ಅದರಿಂದ ಅದು ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸ್ವಲ್ಪ ಏನು ಗಾಯ ಒಣಗಿದೆ ಅಂತ ಹೇಳಿ ಗೊತ್ತಾದ ನಂತರ ನೀವು ಈ ಬೆಲ್ಟ್ ಏನಿರುತ್ತೆ ಬಟ್ಟೆಯಿಂದ ಮಾಡಿರತಕ್ಕಂಥ ಬೆಲ್ಟ್ನ ಕಟ್ಟಿ. ಮತ್ತು ಡೆಲಿವರಿ ನಂತರದ ದಿನಗಳಲ್ಲಿ ಯಾಕೆ ದಪ್ಪ ಆಗ್ತೀರಿ ಅಂದರೆ ಒಂದು ರೀಸನ್ ಬಂದುಬಿಟ್ಟು ನಮಗೆ ಮಗುಗೆ ಎದೆ ಅಲ್ಲಿ ಸಿಗಲಿ ಅಂತ ಹೇಳಿಬಿಟ್ಟು ನಮಗೆ ಹೆಚ್ಚಿನದಾಗಿ ಪೌಷ್ಟಿಕವಾಗಿರುವಂತಹ ಆಹಾರನ ಕೊಡ್ತಾರೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಗೆ ತುಂಬ ಫುಡ್ ಇಳಿಸೋ, ಅದರಿಂದ ಅದು ಗ್ಯಾಪ್ ಬೇರೆ ಇರುತ್ತಲ್ವ ಡೆಲಿವರಿ ನಂತರ ದಿನಗಳಲ್ಲಿ ಹೊಟ್ಟೆ ಭಾಗ, ಆಗ ತುಂಬ ಕೊಲೆಸ್ಟ್ರಾಲ್ ಫ್ಯಾಟ್ ಎಲ್ಲ ಬೆಳೆಯೋ ಚಾನ್ಸಸ್ ಅಂದರೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ದಪ್ಪ ಆಗ್ತೀರಿ. ಇನ್ನೊಂದು ರೀಸನ್ ಬಂದುಬಿಟ್ಟು ಬಾಣಂತಿಯರು ಏನಿರ್ತೀರ, ನಾವು ಡೆಲಿವರಿ ನಂತರ ದಿನಗಳಲ್ಲಿ ನಮಗೇನು ಕೆಲಸ ಮಾಡೋದಕ್ಕೆ ಅಷ್ಟು ಅಂದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಕೆಲವ್ರಿಗೆ 1 ತಿಂಗಳು ಬಿಡೋದಿಲ್ಲ, ಕೆಲವ್ರಿಗೆ 3 ತಿಂಗಳು ಬಿಡೋದಿಲ್ಲ, ಕೆಲವ್ರಿಗೆ 5 ತಿಂಗಳು ಬಾಣಂತಿ ಟೈಮ್ ಅಂತ ಹೇಳಿಬಿಟ್ಟು ಬಿಡೋದೇ ಇಲ್ಲ.
ಆ ದಿನಗಳಲ್ಲಿ ಏನಂದ್ರೆ ಕೆಲಸ ಕಡಿಮೆ ಇರೋದ್ರಿಂದ ದಪ್ಪ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಬೆಲ್ಟನ್ನು ಯೂಸ್ ಮಾಡಬೇಕು. ಈ ಬೆಲ್ಟ್ ಏನಿದೆ, ಒಂದು ತಿಂಗ್ ಅಂದರೆ ಇದು ಊಟ ನಾ ತಿಂದಿರೋ ಫುಡ್ಡನ್ನು ಏನಿರುತ್ತೆ ಅದನ್ನು ತುಂಬ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಇದು ಬಿಗಿಯಾಗಿ ಕಟ್ಟೋದ್ರಿಂದ ಫುಡ್ ಜಾಸ್ತಿ ಹೊಟ್ಟೆಗೆ ಸೇರಿದ್ರು ಸಹ ಒಳಗಡೆ ಅಂದರೆ ತುಂಬ ಮುಂದೆ ಬರೋ ಚಾನ್ಸಸ್ ಇರೋದಿಲ್ಲ ಹೊಟ್ಟೆ. ಹಾಗೆಯೇ ಇದು ಬ್ಯಾಕ್ ಸಪೋರ್ಟ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ನಮ್ಗೆ ಡೆಲಿವರಿ ಆದ ನಂತರ ಬೋನ್ಸಲ್ಲಿ ಕ್ಯಾಲ್ಶಿಯಂ ತುಂಬ ಕಡಿಮೆ ಇರುತ್ತೆ. ಅದಕ್ಕಂತಲೇ ಡಾಕ್ಟರ್ಸ್ ಎಲ್ಲ ಐರನ್ ಟ್ಯಾಬ್ಲೆಟ್ಸ್ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರೆ ಐರನ್ ಟ್ಯಾಬ್ಲೆಟ್ಸ್ ಬ್ಲಡ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಬೋನ್ಸ್ಗೆಲ್ಲ ಸ್ಟ್ರೆಂತ್ ಬರಲಿ ಅಂತ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಹಾಗೆಯೇ ಬ್ಯಾಕ್ ಸಪೋರ್ಟ್ಗೆ ಅಂತ ಹೇಳಿಬಿಟ್ಟು ನಾವು ಈ ರೀತಿ ಟೈಮ್ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ವಾಕ್ ಮಾಡ್ಬೋದು, ಕುತ್ಕೊಳ್ಬೋದು, ಮಗುನೆಲ್ಲಾನು ನೋಡ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಮತ್ತು ಎಲ್ಲ ಪ್ರತಿಯೊಂದಕ್ಕೂ ಸಹ ಈ ಬೆಲ್ಟ್ ಕಟ್ಟೋದ್ರಿಂದ ತುಂಬಾ ಆರಾಮ ಅನಿಸುತ್ತೆ. ಬ್ಯಾಕ್ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ನೋಡೋಣ ಯಾವ ರೀತಿಯಾಗಿ ಬೆಲ್ಟ್ ಟೈ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೇನೆ. ಯಾವ ರೀತಿ ಬಟ್ಟೆ ಕಟ್ಟೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಬೆಲ್ಟಿನ ಮತ್ತು ಸೀರೆಯಿಂದ ಹಿಂದಿನ ಕಾಲದಿಂದಲೂ ಏನು ಕೇಳ್ತಾ ಇದ್ರು ಅಂತ ಹೇಳಿಬಿಟ್ಟು ನಾನು ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಯಾವ ರೀತಿಯಾದಂತಹ ಯೂಸಸ್ ಇದೆ ಅಂತ ಹೇಳಿಬಿಟ್ಟು. ಈ ಬೆಲ್ಟ್ ಅಂದರೆ ಸೀರೆ ಕಟ್ಟೋದ್ರಿಂದ ನಿಮ್ಗೆ ಅಕಸ್ಮಾತ್ ಏನಾದರೂ ಇದು ಸೀರೆ ಝೀರೋ ಕಾಸ್ಟಲ್ಲಿ ಇದು ಮಾಡ್ಕೊಂಡಿರೋದು, ಇದು ನಾನೇ ಮಾಡ್ಕೊಂಡಿರೋದು, ಏನಾದರೂ ನಿಮಗೆ ಬೆಲ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಅಂದರೆ ಸ್ಯಾರಿ ಏನಿದೆ ಅದನ್ನು ಫೋಲ್ಡ್ ಮಾಡಿಕೊಂಡೇ ಕಟ್ಕೊಳ್ಬೋದು. ಯಾವ ರೀತಿಯಾಗಿ ಕಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಸಹ ತಿಳಿಸ್ಕೊಡ್ತೇನೆ. ಬನ್ನಿ ಹಾಗಿದ್ರೆ ನೋಡೋಣ ಯಾವ ರೀತಿಯಾಗಿ ಕಟ್ಟೋದು ಅಂತ. ನಿಮ್ಮ ಮೊದಲನೇದಾಗಿ ನಾನಿಲ್ಲಿ ಸಾಫ್ಟ್ ಕಾಟನ್ ಸ್ಯಾರಿ ತೊಗೊಂಡಿದ್ದೀನಿ. ಅಂದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಬೆಲ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ಹಿಂದಿನ ವಿಡಿಯೋ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದು ಮಾಡ್ಕೊಳ್ಳೋದು ರೀತಿ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿ. ನೋಡಿ ಈಗ ಸಮನಾಗಿ ತೊಗೊಳ್ಬೇಕು. ಈ ರೀತಿಯಾಗಿ ತೊಗೊಂಡು ಅಗಲವಾಗಿ ತೊಗೊಂಡು ಈ ರೀತಿಯಾಗಿ ಸುತ್ತಕೊಳ್ತಾ ಹೋಗಬೇಕು. ನಾನು ಯಾಕೆ ಈಗ ಸಾಫ್ಟ್ ಕಾಟನ್ ಸ್ಯಾರಿ ತೊಗೊಂಡಿದ್ದೇನೆ ಅಂತ ಹೇಳಿದ್ರೆ, ಇದು ಕಾಟನ್ ಆಗಿರೋದ್ರಿಂದ ಯಾವುದೇ ರೀತಿಗೆ ಸ್ಕಿನ್ ಇರಿಟೇಷನ್ ಆಗೋದಿಲ್ಲ, ಹಾಗೆಯೇ ಜಾರೋದು ಸಹ ಇಲ್ಲ. ಈ ರೀತಿಯಾಗಿ ಹೊಟ್ಟೆನ ಸ್ವಲ್ಪ ಮೇಲೆ ಎತ್ಕೊಂಡು ಸುತ್ತಕೊಳ್ಬೋದು. ಅದೇ ನಾರ್ಮಲ್ ಡೆಲಿವರಿ ಆಗಿದ್ದರೆ ಈ ರೀತಿಯಾಗಿ ಹೊಟ್ಟೆ ಎತ್ಕೊಂಡು ಕೆಳಗಭಾಗಕ್ಕೆ ಸುತ್ತಕೋಬೋದು, ಅಂದರೆ ಲೋವರ್ ಅಬ್ಡಾಮಿನ್ ಏನಿರುತ್ತೋ ಅಲ್ಲಿಂದನೂ ಸುತ್ತಕೊಳ್ಬೋದು. ಇನ್ ಕೇಸ್ ಏನಾದರೂ ಸಿಸೇರಿಯನ್ ಆಗಿದ್ದರೆ ಅಲ್ಲಿ ಸಿಸೇರಿಯನ್ ಆಗಿರೋ ಜಾಗದಲ್ಲಿ ತುಂಬಾ ಪೇಯ್ನ್ ಇರುತ್ತೆ, ಆದ್ದರಿಂದ ಸ್ವಲ್ಪ ಮೇಲಕ್ಕೆ ಕಟ್ಟಿ ಸ್ವಲ್ಪ ದಿನ ಗಾಯ ಎಲ್ಲ ಒಣಗಿದಾದ ಮೇಲೆ ಈ ರೀತಿಯಾಗಿ ಟೈ ಮಾಡೋದ್ರಿಂದ ನಿಮ್ಮದು ಏನಿರುತ್ತೆ ಫ್ಯಾಟ್, ಬೆಳ್ಳಿ ಫ್ಯಾಟು ತುಂಬಾ ಕಡಿಮೆ ಆಗುತ್ತೆ. ಹಾಗೂ ಇದು ತುಂಬ ಟೈಟ್ ಆಗ ಅಂದರೆ ಕಟ್ಟೋದ್ರಿಂದ ನಿಮ್ಮ ಫ್ಯಾಟ್ ಬರ್ನೂ ಆಗುತ್ತೆ. ಹಾಗೆಯೇ ಬ್ಯಾಕ್ ಸಪೋರ್ಟ್ ಏನು ನಮಗೆ ಡೆಲಿವರಿ ಆದ ನಂತರ ದಿನಗಳಲ್ಲಿ ಬ್ಯಾಕ್ ತುಂಬಾ ಬ್ಯಾಕ್ ಬೋನ್ ತುಂಬ ವೀಕ್ ಆಗಿರುತ್ತೆ, ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗಿ ಅದರಿಂದ ಈ ರೀತಿ ಕಟ್ಟೋದ್ರಿಂದ ತುಂಬಾ ಈಸಿಯಾಗಿ ನಾವು ಎಲ್ಲ ವಾಕ್ ಮಾಡ್ಬೋದು, ನಡಿಬೋದು, ಮಗು ಎತ್ಕೊಳ್ಳೋದಕ್ಕೂ ಎಲ್ಲನೂ ತುಂಬಾ ಈಸಿಯಾಗಿರುತ್ತೆ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ ಇನ್ನೇನು ಕಟ್ತಿದ್ದೀರೋ ಇಲ್ಲಿ ಒಂದು ಸೈಡ್ಗೆ ಬರೋವಾಗ ಕಟ್ಟಿ, ಯಾಕಂದರೆ ನಾವು ಬ್ಯಾಕ್ ಅಂದರೆ ಇದರಿಂದ ಕೆಳಭಾಗದಲ್ಲಿ ಯಾವಾಗಲೂ ಸ್ಟ್ರೈಟಾಗಿ ಮಲಗೋದ್ರಿಂದ ಕೆಳಗಡೆ ಗಂಟು ಬಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಸಿಕ್ಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಗಂಟು ಕಟ್ಟಬೇಕು ಅಂತ ಹೇಳಿದ್ರೆ ಸೈಡ್ಗೆ ಕಟ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ಕಟ್ಟೋದ್ರಿಂದ ನಿಮ್ಮದು ಬೆಳ್ಳಿ ಯಾವುದೇ ರೀತಿಯಾದಂತಹ ಹೊಟ್ಟೆ ತುಂಬಾ ದಪ್ಪ ಬರೋದಿಲ್ಲ, ಹಾಗೆ ಬೆಳ್ಳಿ ಫ್ಯಾಟ್ ಕೂಡ 100% ರೆಡ್ಯೂಸ್ ಆಗುತ್ತೆ. ಅದೇ ಬೆಲ್ಟ್ ಯೂಸ್ ಮಾಡಿದ್ರೆ ತುಂಬ ಎಲಾಸ್ಟಿಕ್ ಲೂಸ್ ಆಗಿ ಯಾವುದೇ ರೀತಿಯಾದಂಥ ಯೂಸಸ್ ಇರೋದಿಲ್ಲ, ಈ ರೀತಿ ಕಟ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.